ಎಲ್ಲರಿಗೂ ಬೆಳಗಿನ ಶುಭೋದಯ ಮಕ್ಕಳೇ. ಇಂದಿನ ತರಗತಿಯಲ್ಲಿ ನಾವು ಕನ್ನಡದ ಎರಡನೇ ಪಾಠವನ್ನು ತಿಳ್ಕೊಳ್ತಾ ಇದ್ವಿ. ಈಗ ಪ್ರಸ್ತುತ ಈ ಒಂದು ತರಗತಿಯಲ್ಲಿ ಕನ್ನಡದ ಎರಡನೇ ಒಂದು ಪದ್ಯವಾದಂತಹ ಎಂಟನೇ ತರಗತಿಯ ಸಣ್ಣ ಸಂಗತಿ ಅನ್ನುವಂತಹ ಒಂದು ಪದ್ಯದ ಬಗ್ಗೆ ಇವತ್ತು ಸವಿವರವಾಗಿ ತಿಳ್ಕೊಳ್ತಾ. ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂತೆ ಸಣ್ಣ ಸಂಗತಿ ಅನ್ನುವಂಥದ್ದನ್ನು ಈ ಒಂದು ಕೆ ಎಸ್ ನರಸಿಂಹಸ್ವಾಮಿ ಅನ್ನುವಂಥವು ಬರೆದಿರುವಂತಹ ಒಂದು ಸ್ಥಿತಿಯಲ್ಲಿ ನಾವು ಕವಿ ಪರಿಚಯ ನೋಡುವಂತಹ ಒಂದು ಸ್ಥಿತಿ ಹೋದಾಗ ಕನ್ನಡ ಸಾಹಿತ್ಯದ ಪ್ರೇಮ ಕವಿ ಅಂತ ನಾವು ಇವನ್ನ ಕರಿತೀವಿ. ಅವನ ಕೆ ಎಸ್ ನರಸಿಂಹಸ್ವಾಮಿ ಚೆನ್ನಾಗಿ ನಾಪಡಿ ಕ್ವಶನ್ ಕೇಳಿದ್ರು. ಕನ್ನಡ ಸಾಹಿತ್ಯದ ಪ್ರೇಮ ಕವಿ ಯಾರಪ್ಪ ಅಂತಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಅವರು. ಇಲ್ಲಿ ಪ್ರಮುಖ 1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ಕಿಕ್ಕೇರಿಯಲ್ಲಿ ಜನಿಸುತ್ತಾರೆ. ಇಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ಕಿಕ್ಕೇರಿ ಚೆನ್ನಾಗಿ ಪಟ್ಕೊಳ್ಳಿ. 1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ಕಿಕ್ಕೇರಿಯಲ್ಲಿ ಜನಿಸುತ್ತಾರೆ. ಇವರು ಶಿಲಾಲತೆ ಬರೆದಂತಹ ಪ್ರಮುಖ ಕೃತಿಗಳಂದರೆ ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು. ಚೆನ್ನಾಗಿ ಪಟ್ಕೊಳ್ಳಿ. ಇವರು ಬಂದಂತಹ ಪ್ರಮುಖ ಕೃತಿಗಳು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪಮಲ್ಲಿ, ಮನೆಯಿಂದ ಮನೆಗೆ ಹಾಗೂ ತೆರೆದ ಬಾಗಿಲು. ಇವು ಪ್ರಮುಖವಾಗಿ ನೀವು ಬರೀಬೇಕಾದಂತಹ ಕೃತಿಗಳು. ಇವರು ಬಂದಂತಹ ಪ್ರಮುಖ ಕೃತಿಗಳು. ಇವರಿಗೆ ಸಂದಂತಹ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ಅನ್ನುವಂಥದ್ದು. ಮತ್ತು ಇವರು 1990 ಕಾಕಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅರ್ಥಾಯ್ತಲ್ಲ, ಇವರಿಗೆ ದೊರೆತಂಥದ್ದು ಎರಡು ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಕರ್ನಾಟಕದ ಅತ್ಯುನ್ನತ ಪುರಸ್ಕಾರವಾದಂತಹ ಇದು ಪಂಪ ಪ್ರಶಸ್ತಿ ಎನ್ನುವಂಥದ್ದು. ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅನ್ನುವಂಥದ್ದು ಮತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದಂತಹ ಒಂದು ಸ್ಥಿತಿ ಇವರು. ಇಲ್ಲಿ ಪ್ರಸ್ತುತ ಈ ಒಂದು ಸಣ್ಣ ಸಂಗತಿ ಪದ್ಯವನ್ನ ಇರುವಂತಿಗೆ ಅನ್ನುವಂತಹ ಒಂದು ಕವನ ಸಂಕಲನದಿಂದ ಆರಿಸಿ ನಿಮಗೆ ಈ ಒಂದು ಪಾಠ ಪದ್ಯದಲ್ಲಿ ಇಡಲಾಗಿದೆ ಎನ್ನುವಂಥದ್ದು. ಇಲ್ಲಿ ಚಿಕ್ಕ ಸಂಗತಿ ಅಂದ್ರೆ ಇಲ್ಲಿ ತಾಯಿ ಮತ್ತು ಮಗುವಿನ ನಡುವಿನ ಸಂಬಂಧ. ಪ್ರಪಂಚದಲ್ಲಿ ನಾವು ಖರೀದಿ ಮಾಡದೇ ಇರುವಂಥದ್ದು ಏನಪ್ಪ ಅಂದರೆ ತಾಯಿಯ ಪ್ರೀತಿ. ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಯಾಕಂದ್ರೆ ತಾಯಿಯ ಪ್ರೀತಿ ಮುಂದೆ ಎಲ್ಲವೂ ಪ್ರಾಣಕ್ಕೆ ಸಮಾನ, ಕಸಕ್ಕೆ ಕಾಲ ಕಸಕ್ಕೆ ಸಮಾನ. ಯಾಕಂದ್ರೆ ತಾಯಿಯ ಪ್ರೀತಿ ಅನ್ನುವಂಥದ್ದು ಎಷ್ಟು ವಿವಿಧ ರೀತಿಯಾದಂತಹ ಒಂದು ಮಹತ್ವವನ್ನು ಪಡ್ಕೊಳ್ತದೆ ಅನ್ನುವಂಥದ್ದು ತಾಯಿಯ ಪ್ರೀತಿ. ಅದಕ್ಕೆ ಇರುವಂಥದ್ದು ಮನೆಯೇ ಏನು ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಯಾಕಂದ್ರೆ ತಾಯಿ ನಮಗೇನಪ್ಪ ಅಂತಂದರೆ ನಾವು ಏನನ್ನ ನಾವು ಕೇಳುವಂತಹ ಒಂದು ತನ್ನ ಪ್ರಾಣವನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ನೋಡದೇ ಇರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತೀವಿ. ಯಾಕಂದರೆ ಅಂತಹ ಒಂದು ಪ್ರೀತಿ ವಾತ್ಸಲ್ಯ ಎಲ್ಲಿ ನೋಡ್ತೀವಪ್ಪ ಅಂದರೆ ನಾವು ತಾಯಿಯಲ್ಲಿ ನೋಡ್ತೀವಿ ಅಂತ ಕೇಳ್ತಾ ಇದ್ದ. ಯಾಕಂದರೆ ಅಷ್ಟೊಂದು ಸಹನ ಮೂರ್ತಿ ಈ ತಾಯಿ. ಅರ್ಥ ಆಯ್ತಲ್ಲ, ಅಂದರೆ ನಮ್ಮ ಕಷ್ಟಗಳು ಬಂದಂತಹ ಸಂದರ್ಭದಲ್ಲಿ ಏನಪ್ಪ ಅಂದರೆ ಆ ಕಷ್ಟಗಳಿಗೆ ಸ್ಪಂದಿಸುವಂತಹ ಒಂದು ಕೆಲಸ ಮತ್ತು ನಾವು ನಮಗೆ ಹೊಟ್ಟೆ ಹಸಿತಾ ಇದೆ ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಏನಪ್ಪ ಅಂದರೆ ತನಗಿಲ್ಲದಿದ್ದರೂ ಸಹ ಮಕ್ಕಳಿಗೆ ಕಷ್ಟಪಟ್ಟು ದುಡಿದು ತಂದು ಈ ಏನಪ್ಪ ಅಂದರೆ ಆಹಾರವನ್ನು ಇಟ್ಟು ತಾನು ಉಪವಾಸ ಮಾಡಿಕೊಳ್ಳುವಂತಹ ಒಂದು ಏಕೈಕ ಮೂರ್ತಿ ಏನಪ್ಪ ಅಂದರೆ ತಾಯಿ ಅಂತ ಹೇಳ್ತೀವಿ. ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಹೇಳುವಂಥದ್ದು ಒಂದು ಸಣ್ಣ ಸಂಗತಿ ಬಗ್ಗೆ. ಆದರೆ ಆ ಒಂದು ಸಣ್ಣ ಸಂಗತಿಯೇ ಇಡೀ ನಮ್ಮ ಜೀವನದ ಒಂದು ಏನಪ್ಪ ಅಂದರೆ ಕವಚ, ರಕ್ಷಾ ಕವಚವಾಗಿ ನಿಲ್ಲುವಂಥವ್ರು ಯಾರಪ್ಪ ಅಂದರೆ ತಾಯಿ ಅಂತ ಹೇಳ್ತೀವಿ. ಅಂದ್ರೆ ತಾಯಿಗೆ ನಾವು ಅಷ್ಟೊಂದು ಮಹತ್ತರವಾದಂತಹ ಒಂದು ಸ್ಥಾನವನ್ನ ಅಂತ ಹೇಳ್ತಾ ಹೋಗ್ತೀವಿ. ಯಾಕಂದ್ರೆ ನಮ್ಮನ್ನ 9 ತನ್ನ ಗರ್ಭದಲ್ಲಿ ಇಟ್ಟು ಒತ್ತು ಹೆತ್ತು ಬೆಳೆಸಿ ಆರೈಕೆ ಮಾಡಿ ತನ್ನ ಒಂದು ಪ್ರಾಣವನ್ನು ಲೆಕ್ಕಿಸಿದ ನಮಗೆ ಮೆನು ಜನ್ಮವನ್ನು ನೀಡ್ತವೆ ಅಂದ್ರೆ ತಾಯಿಯ ಪುನರ್ಜನ್ಮ ಅಂತ ಹೇಳ್ತೀವಿ. ಯಾಕಂದ್ರೆ ಅಷ್ಟೊಂದು ಕಷ್ಟವನ್ನ ಪಟ್ಟು ನಮ್ಮನ್ನ ಆರೈಕೆ ಮಾಡುವಂಥದ್ದು, ನಮ್ಮನ್ನ ಹೇರುವಂಥದ್ದು, ನಮ್ಮನ್ನ ಒತ್ತು ಬೆಳೆಸುವಂತಹ ಒಂದು ಸ್ಥಿತಿ ಆಕೆಗಾಗ್ತದೆ. ಅಂತಂದ್ರೆ ಈ ರೀತಿಯ ಒಂದು ಸ್ಥಿತಿಯಲ್ಲಿ ನಾವು ಬದುಕುವಂಥದ್ದು. ಯಾಕಂದ್ರೆ ನಾವು ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ಪ್ರಸ್ತುತದ ಒಂದು ಸನ್ನಿವೇಶದಲ್ಲಿ ನೋಡಿದಾಗ ಏನು ಹುಟ್ಟಿ ಬೆಳೆಸುವ ತನಕ ಮಾತ್ರ ತಾಯಿಯ ಪಾತ್ರ, ತದನಂತರ ಅವನು ಬೆಳೆದ
ನಂತರ ಏನು ಮದುವೆಯಾಗಿ ತದನಂತರ ಹೆಂಡತಿ ಮಕ್ಕಳ ಒಂದು ಸ್ಥಿತಿ ಎದುರಾಗ್ತದೆ. ಆದರೆ ತಂದೆ ತಾಯಿಯನ್ನ ನಾವು ಬೀದಿಯಲ್ಲಿ ಅನಾಥವಾಗಿರುವಂತಹ ಒಂದು ಸ್ಥಿತಿಯನ್ನು ನಾವು ನೋಡ್ತೀವಿ ಅಲ್ವಾ. ಅಂತಂದ್ರೆ ತಾಯಿಗೆ ನಾವು ಇಷ್ಟು ಮಹತ್ವವಾದಂತಹ ಪಾತ್ರವನ್ನ ನೀಡಬೇಕು, ಆ ತಾಯಿಯ ಮಹತ್ವ ಎಂಥದ್ದು ಅಂತ ನಮಗೆ ಅರಿವಾಗಬೇಕು. ಆಗ ಆ ತಾಯಿಯ ಒಂದು ಇದಕ್ಕೂ ಏನಪ್ಪ ಅಂದ್ರೆ ಆಕೆ ಹೊತ್ತು ಎದ್ದು ಬೆಳೆಸಿದಕ್ಕೂ ಸಾರ್ಥಕತೆ ಅನ್ನುವಂಥದ್ದು. ಅತ್ತ ಅಂದ್ರೆ ಪ್ರಪಂಚದಲ್ಲಿ ಏನಪ್ಪ ಅಂದ್ರೆ ಕೆಟ್ಟ ತಂದೆಯನ್ನ ನೋಡ್ತೀವಿ, ಆದ್ರೆ ಕೆಟ್ಟ ತಾಯಿಯನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಂತಹ ಒಂದು ಸ್ಥಿತಿಯಲ್ಲೂ ಸಹ ನಮ್ಮನ್ನ ಉಳಿಸಿ ಬೆಳೆಸಿ ಆರೈಕೆ ಮಾಡುವಂತಹ ಒಂದು ಕೆಲಸ ಯಾರು ಮಾಡ್ತಾರಪ್ಪ ಅಂತಂದ್ರೆ ತಾಯಿ ಮಾಡ್ತಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಆ ತಾಯಿಯ ಪಾಲನೆ ಪೋಷಣೆ ಅನ್ನುವಂಥದ್ದು ಬಹಳ ಮುಖ್ಯವಾದುದು ಅಂತ ಹೇಳ್ತೀವಿ. ಯಾಕಂದ್ರೆ ಪ್ರಪಂಚದಲ್ಲಿ ಅತ್ಯುನ್ನತವಾದಂತಹ ಒಂದು ಸ್ಥಾನವನ್ನು ನಾವು ದೇವರಿಗಿಂತಲೂ ತಾಯಿಗೆ ಮೊದಲ ಸ್ಥಾನವನ್ನು ನೀಡಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ದೇವರು ಅನ್ನುವಂಥದ್ದು ನಾವು ಪೂಜಿಸುವಂತಹ ಒಂದು ವಸ್ತು, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥದ್ದು. ಆದರೆ ತಾಯಿ ಅನ್ನುವಂಥವರು ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು, ತಂದೆ ತಾಯಿ ಅನ್ನುವಂಥವರು ನಮ್ಮ ಕಣ್ಣಿಗೆ ಕಾಣುವಂತಹ ದೇವರು, ಅವರನ್ನ ಪೂಜಿಸುವಂತಹ ಒಂದು ಕೆಲಸ ನಾವು ಮಾಡಬೇಕು. ಅರ್ಥ ಆಯ್ತಾ? ಯಾಕಂದ್ರೆ ಇರುವಂತಹ ಒಂದು ತಂದೆ ತಾಯಿಗೆ ನಾವು ಏನು ಅವರ ಪಾಲನೆ ಪೋಷಣೆ ಅನ್ನುವಂತಹ ಸಂದರ್ಭದಲ್ಲಿ ನಾವು ಚಿಕ್ಕವರಾಗಿದ್ದಂತಹ ಸಂದರ್ಭದಲ್ಲಿ ನಮಗೆ ಎಷ್ಟು ಪಾಲನೆ ಮಾಡ್ತಾರೆ, ಪೋಷಣೆ ಮಾಡ್ತಾರೆ, ನಮ್ಮ ಅವಶ್ಯಕತೆಗಳನ್ನ ಈಡೇರಿಸುವಂತಹ ಒಂದು ಕೆಲಸ ಮಕ್ಕಳು ತಂದೆ ತಾಯಿ ಮಾಡ್ತಾರೆ. ತದನಂತರ ಅವರು ವಯಸ್ಸಿಗೆ ಬಂದಂತಹ ಸಂದರ್ಭ, ವಯಸ್ಸಾದ ನಂತರ ನಾವು ವಯಸ್ಸಿಗೆ ಏನು ವಯಸ್ಸನ್ನು ಮೀರಿ ಬಂದಂತಹ ಸಂದರ್ಭದಲ್ಲಿ ಅವರೇ ಒಂದು ಪಾಲನೆ ಪೋಷಣೆ ಅವರು ಬೇಕಾದಂತಹ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ನಾವು ವಿಫಲತೆಯನ್ನು ಕಾಣ್ತೇವೆ. ಯಾಕಂದ್ರೆ ನಮ್ಮ ಒಂದು ಏನು ನಮ್ಮ ಮನಸ್ಥಿತಿಗಳು ಬದಲಾವಣೆ ಆಗುವಂತಹ ಮನಸ್ಥಿತಿಯನ್ನು ನಾವು ನೋಡ್ತಾ ಹೋಗ್ತೀವಿ. ಅದಕ್ಕೆ ಹೇಳುವಂಥದ್ದು ಏನಪ್ಪ ಅಂದ್ರೆ ತಂದೆ ತಾಯಿಯನ್ನ ಏನು ದೇವರಿಗೆ ಸಮಾನವಾಗಿ ಕಾಣುವಂತಹ ಒಂದು ಸ್ಥಿತಿ. ನೀನು ಗುಡಿ ಗೋಪುರಕ್ಕೆ ಹೋಗಿ ನೀನು ಪುಣ್ಯಗಳನ್ನ ಪುಣ್ಯ ಬರಬೇಕು ಅಂತ ನೀನು ಲಕ್ಷಾಂತರ ಬಾರಿ ದುಡ್ಡನ್ನ ಗುಂಡಿಯಲ್ಲಿ ಹಾಕ್ಬರುವಂಥದ್ದಲ್ಲ. ಇರುವಂತಹ ಸಂದರ್ಭದಲ್ಲಿ ನಿನ್ನ ತಂದೆ ತಾಯಿಗೆ ಯಾವುದೇ ಕೊರತೆ ಬಾರದಂತೆ ನೋಡಿಕೊಳ್ಳುವಂತಹ ಒಂದು ಸ್ಥಿತಿ ನಿನ್ನದಾಗಬೇಕು. ಅದು ನಿಜವಾದಂತಹ ಜೀವನ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ಪ್ರಮುಖವಾಗಿ ಒಂದು ಸಂಘ ಸಂಗತಿಯಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಈ ಒಂದು ತಾಯಿ ಅನ್ನುವಂಥವು ಯಾವ ರೀತಿ ಹೇಳ್ತಾನೆ ಸಣ್ಣ ಸಂಗತಿಯ ಕಮನದಲ್ಲಿ ಕವಿ ತಾಯಿಯ ಪಕ್ಕದಲ್ಲಿ ಮಲಗಿರುವ ನಟ್ಟಿನಳು ತನ್ನ ಹೊದಿಕೆಯನ್ನು ಕಿತ್ತೆಸೆದಾಗ ಮತ್ತೆ ಮತ್ತೆ ತಾಯಿ ಕೈ ಮಗುವಿನ ಹೊದಿಕೆಯನ್ನು ಸರಿಗೊಳಿಸುವ ಸಣ್ಣ ಸಂಗತಿಯನ್ನು ಪ್ರಕೃತಿಯ ನೀರು ತುಂಬಿರುವ ಕರಿ ಮುಗಿರುವ ಆಕಾಶ ಮಣ್ಣಿನಂತೆ ತೆರೆದ ಕಣ್ಣು ಬಾನ ಬೀದಿಗೆ ತಾರೆ ಬಂದಿವೆ ಸೂರ್ಯ ಶ್ರುತಿಗೆ ಗಾಳಿಯು ಹಾಳು ಮೊದಲಾದ ಪ್ರಕೃತಿಯ ಚೌಕಟ್ಟಿನೊಳಗಿನ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಹೇಳ್ತಾರೆ ತಾಯಿ ಅಂದರೆ ತಾಯಿ ಮಲಗಿರುವಂತಹ ಸಂದರ್ಭದಲ್ಲಿ ಮಧ್ಯರಾತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಆ ಒಂದು ಮಧ್ಯರಾತ್ರಿ ಏನಪ್ಪ ಅಂದ್ರೆ ಈ ಒಂದು ನಟ್ಟಿರುಳು ಅಂತಂದ್ರೆ ಈರುಳಿನ ಪ್ಲಸ್ ನಡುವೆ ಕುಕ್ಷಿ ಸಮಾಸ ಅಂತ ಹೇಳ್ತೀವಿ. ನಟ್ಟಿರುಳು ಅಂದ್ರೆ ಆ ನೆಟ್ಟೂರಿನಲ್ಲಿ ತನ್ನ ಹೊದಿಕೆಯನ್ನು ಕಿತ್ತಿಸಿದಾಗ ಅಂದ್ರೆ ತಾಯಿ ಅಂದ್ರೆ ಆ ತಾಯಿ ಮಲಗಿರುವಂತಹ ಸಂದರ್ಭದಲ್ಲಿ ಮಗು ಅನ್ನುವಂಥದ್ದು ಆ ಹೊದಿಕೆಯನ್ನ ಕಿತ್ತೆಸೆದಂತಹ ಒಂದು ಸಂದರ್ಭದಲ್ಲಿ ಆ ಕಿತ್ತೆಸೆದಂತಹ ಒಂದು ಸಂದರ್ಭದಲ್ಲಿ ಆ ಮಗು ಏನ್ ಮಾಡ್ತದೆ ಆ ಒಂದು ಹೊದಿಕೆ ಅಂತಂದ್ರೆ ತನಗೆ ಹಾಕಿರುವಂತಹ ಒಂದು ಬೆಡ್ಶೀಟ್ ಅಂತ ಏನು ಹೇಳ್ತೀವಿ ರಾತ್ರಿ ಮಲಗಿರುವಂತಹ ಸಂದರ್ಭದಲ್ಲಿ ಆ ಹೊದಿಕೆಯನ್ನ ಏನಾಗ್ತದೆ ಕಿತ್ತು ಕಿತ್ತು ಹೆಸಿಟ್ಟೆ ಆಗ್ತದೆ. ಆದರೆ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಅಂತಹ ಒಂದು ಸಮಯದಲ್ಲೂ ಆ ಒಂದು ತಾಯಿ ಏನ್ ಮಾಡ್ತಾಳೆ ಆ ಹೊದಿಕೆಯನ್ನ ಸರಿಪಡಿಸುವಂತಹ ಒಂದು ಕೆಲಸ ಮಾಡ್ತಾ ಹೋಗ್ತಾಳೆ. ಅರ್ಥಾಯ್ತಾ? ಕೇವಲ ಹೊದಿಕೆಯಂದೇ ಅಲ್ಲ, ಮಗು ಮಾಡುವಂತಹ ತಪ್ಪುಗಳನ್ನ ಕ್ಷಮಿಸುವಂಥದ್ದು ಮತ್ತೆ ಅವನನ್ನ ಸರಿದಾರಿಗೆ ತರುವಂತಹ ಒಂದು ಕೆಲಸ ಮತ್ತು ಅವನು ಏನು ತಪ್ಪು ಮಾಡಿದ್ರು ಅದನ್ನ ತಿದ್ದಿ ತೀಡುವಂತಹ ಒಂದು ಕೆಲಸ ತಾಯಿದಾಗಿರ್ತದೆ. ಅದು ನಿಜವಾದಂತಹ ಒಂದು ಸ್ಥಿತಿ. ಯಾಕಂದ್ರೆ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ಬೇಕಾದ್ರೆ ಅದಕ್ಕೆ ಪ್ರತಿಫಲವಾಗಿ ತಾಯಿ ಅಂದ್ರೆ ಅದರ ಹಿಂದೆ ಏನಪ್ಪ ಅಂದ್ರೆ ತಾಯಿಯ ಒಂದು ಪರಿಶ್ರಮ ಅನ್ನುವಂಥದ್ದು ಇದ್ದೇ ಇರ್ತದೆ. ಅವನ ಪರಿಶ್ರಮ ಇರ್ತದೆ ಸಹ, ಆದರೆ ನಮ್ಮ ಪರಿಶ್ರಮ ಇಲ್ವ ಖಂಡಿತ ಇದೆ. ಆದರೆ ಆ ರೀತಿಯಾಗಿ ನೀನು ಬೆಳಿಲಿಕ್ಕೆ ಕಾರಣಕರ್ತರಪ್ಪ ಅಂದ್ರೆ ನಿನ್ನ ತಾಯಿ, ನಿನ್ನ ಪೋಷಕರು, ನಿನ್ನ ತಂದೆ, ಅರ್ಥಕ ನಿನ್ನ ಒಂದು ನಿನ್ನ ಮನೆಯ ಒಂದು ಪರಿಸರ ಈ ರೀತಿ ನೋಡಬೇಕಂತ. ಅದಕ್ಕೆ ಹೇಳುವಂಥದ್ದು ಏನಪ್ಪ ನೋಡಿ, ಪ್ರಕೃತಿಯಲ್ಲಿ ಪ್ರಕೃತಿಯ ನೀರು ತುಂಬಿರುವ ಕರಿಮುಗಿಲು ಅಂದ್ರೆ ಕರಿಮುಗಿಲು ಅಂತಂದ್ರೆ ನೋಡಲು ಏನು ಪ್ರಕೃತಿಯಲ್ಲಿ ಮಳೆ ಬರುವಂತಹ ಒಂದು ಸನ್ನಿವೇಶ, ಆ ಸನ್ನಿವೇಶದಲ್ಲಿ ಮೋಡಗಳು ಯಾವ ರೀತಿ ಕಪ್ಪಾಗಿರ್ತವೆ,
ಅಕ್ಕಪ್ಪಾಗಿರುವಂತಹ ಒಂದು ಸ್ಥಿತಿಯಲ್ಲಿ ಯಾವ ರೀತಿ ಇರ್ತವೆ ಅನ್ನುವಂಥದ್ದನ್ನು ಇಲ್ಲಿ ಸವಿವರವಾಗಿ ಹೇಳ್ತಾ ಹೋಗುವಂತಹ ಒಂದು ಸ್ಥಿತಿ. ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದು ಅಂತಂದರೆ ಆಕಾಶಕ್ಕೆ ಅಂದರೆ ಹುಣ್ಣಿಮೆಯ ದಿನ, ಆ ಹುಣ್ಣಿಮೆಯ ದಿನ ಬೆಳೆ ತಿಂಗಳು ಅನ್ನುವಂಥದ್ದು ಯಾವ ರೀತಿಯನ್ನು ಹಾಲಿನಿಂದ ಕೂಡಿದಂತಹ ಒಂದು ಸ್ಥಿತಿಯಲ್ಲಿ ಕಾಣುವಂಥದ್ದು. ಕಣ್ಣು ತೆರೆದ ಬಾನಬೀದಿಗೆ ತಾರೆ ಬಂದಿವೆ. ಬಾನಬೀದಿಗೆ ಅಂದರೆ ಆ ರೀತಿಯಲ್ಲಿ ಆ ಕಲ್ಮುಗಿಲ ಒಂದು ಇದ್ರೂ ಆ ತಾರೆಗಳು ಹೋಗ್ತದೆ. ಏನಪ್ಪ ಅಂದರೆ ತಾರೆ ಅಂತಂದರೆ ನಕ್ಷತ್ರ. ಈ ನಕ್ಷತ್ರಗಳು ಅನ್ನುವಂಥದ್ದು ಆ ಒಂದು ಆಕಾಶದ ಒಂದು ಇದಕ್ಕೆ ಬಂದಿರೋ ಆಕಾಶದ ಒಂದು ಬೀದಿಗೆ ಬಂದಿರುವಂಥದ್ದು. ಸೋನೆ ಶ್ರುತಿಗೆ ಅಂತಂದರೆ ಏನಪ್ಪ ಅಂದರೆ ಗಾಳಿ, ಸೋನೆ ಅಂತಂದ್ರೆ ಗಾಳಿ ಒಂದು ಶ್ರುತಿಗೆ ಏನಪ್ಪ ಅಂದರೆ ಸೋನೆ ಅಂತಂದರೆ ತುಂತು ಮಳೆ ಅಂತ ಹೇಳ್ತೀವಿ. ಆ ತುಂತುರು ಮಳೆಯ ಒಂದು ಸ್ತುತಿಗೆ ಏನಪ್ಪ ಅಂದರೆ ಗಾಳಿಯೇ ಹಾಡುವ ಮೊದಲು ಪ್ರಕೃತಿಯ ಚೌಕಟ್ಟಿನೊಳಗೆ ದೊಡ್ಡ ಘಟನೆಗಳೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಅಂದರೆ ಆ ಸೋನೆ ಸ್ತುತಿಗೆ ಅಂದರೆ ಆ ಒಂದು ತುಂತುರು ಮಳೆ, ಆ ತುಂತುರು ಮಳೆ ಬೀಳುವಂತಹ ಸಂದರ್ಭದಲ್ಲಿ ಗಾಳಿ ನಿಧಾನವಾಗಿ ಬೀಸುವಂತಹ ಸಂದರ್ಭದಲ್ಲಿ ಆ ಒಂದು ವಿಶೇಷವಾದಂತಹ ಶಬ್ದ, ವಿಶೇಷವಾದಂತಹ ರೀತಿ ಅಲ್ಲಿ ಶಬ್ದವನ್ನು ಹೇಳುವಂತಹ ಒಂದು ಸ್ಥಿತಿಯನ್ನು ನೋಡ್ತೀವಿ. ಅಂದರೆ ಇಂತಹ ಒಂದು ಘಟನೆಗಳನ್ನು ಹೋಲಿಸಿ ವರ್ಣನೆ ಮಾಡಿರುವಂತಹ ಒಂದು ಕೆಲಸ ಈ ಒಂದು ಕೆ ಎಸ್ ನರಸಿಂಹಸ್ವಾಮಿ ಅವರು ಮಾಡ್ತಾ ಹೋಗ್ತಾರೆ. ಈ ಸಣ್ಣ ಸಂಗತಿಯ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆ ಎಂದರೆ ಸಂಕೇತವಾಗಿದೆ. ಅಂತಂದರೆ ಇದು ವಾಸ್ತವದ ಸಂಗತಿ ಏನಪ್ಪ ಅಂತಂದರೆ ಸದಾಕಾಲ ಮಗುವಿನ ಸಂರಕ್ಷಣೆ ಮಾಡುವಂತಹ ಒಂದು ಕೆಲಸ ತಾಯಿಯ ಕರ್ತವ್ಯವಾಗಿದೆ ಅನ್ನುವಂಥದ್ದನ್ನು ಹೇಳುವಂಥದ್ದು. ಕರುಣೆ ಅಂತಂದರೆ ದಯೆ ಮತ್ತು ಕರುಣೆಯಿಂದ ತನ್ನ ಮಗುವನ್ನು ತಾನು ಆರೈಕೆ ಮಾಡುವಂತಹ ಒಂದು ಸ್ಥಿತಿ. ಒಂದು ಗೋಧಿ ತಗೊಳ್ರಿ, ಆ ಮಗುವನ್ನು ಯಾವ ರೀತಿ ಬಿಗಿದಿಟ್ಕೊಳ್ಳುತ್ತೆ. ಒಂದು ಹಸು ತಗೊಳ್ರಿ, ತನ್ನ ಕರುವನ್ನು ಯಾವ ರೀತಿ ಜೋಪಾನ ನೋಡ್ಕೊಳ್ತದೆ. ಅರ್ಥಾತ್ ಪ್ರತಿಯೊಂದು ಅಷ್ಟು ಏನಪ್ಪ ಅಂದರೆ ಆ ತಾಯಿಯಾದಂತಹ ಸಂದರ್ಭದಲ್ಲಿ ತನ್ನ ಮಗುವನ್ನು ತಾನು ಸಂರಕ್ಷಣೆಯಿಂದ ನೋಡಿಕೊಳ್ಳುವಂತಹ ಒಂದು ಕೆಲಸ ಮಾಡಬೇಕಾಗುತ್ತದೆ. ಅದೇ ರೀತಿ ತನ್ನ ಮಗುವನ್ನು ಯಾವ ರೀತಿ ಏನು ಬೆಳೆಸುವಂತಹ ಒಂದು ಕೆಲಸ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೂ ಅಗದಿಗಳೆನ್ನದೆ ಸದಾ ತನ್ನ ಮಗುವಿಗೆ ಆರೈಕೆಯಲ್ಲಿ, ಮಗುವಿನ ಆರೈಕೆಯಲ್ಲಿ ತನ್ನ ತಾಯ್ತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯ ದುಡಿತ ಗಣಿತಗಳ ಗಹನವಾದ ತತ್ವ ಸಂಕೇತವಾಗಿದೆ. ಇಲ್ಲಿ ಅಗದಿಗಳೆನ್ನದೆ ಸದಾ ಮಗುವಿನ ಒಂದು ಶ್ರೇಯಸ್ಸಿಗಾಗಿ ದುಡಿಯುವಂಥವಳು ತಾಯಿ, ಮಗುವಿನ ಯಶಸ್ಸು ಆ ಯಶಸ್ಸಿಗಾಗಿ ದುಡಿಯುವಂಥವಳು ತಾಯಿ. ಆ ತಾಯಿಯ ಒಂದು ಇದನ್ನು ನಾವಿಲ್ಲಿ ತಾಯ್ತನದ ಸಾರ್ಥಕ್ಯ ಅಂತಲೇ ಸಾರ್ಥಕತೆ ಬದುಕಿದ್ದಕ್ಕೂ ಸಾರ್ಥಕವಾಯಿತು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಬದುಕುವಂತಹ ಒಂದು ಸ್ಥಿತಿ ಯಾಕೆ ಇದಾಗಬೇಕು? ಯಾಕಂದರೆ ತನ್ನ ಮಗುವನ್ನು ಏನೋ ಸತ್ಪ್ರಜೆಯನ್ನಾಗಿ ಮಾಡಿ ಏನು ಸಮಾಜದಲ್ಲಿ ಒಂದು ಉನ್ನತವಾದಂತಹ ಹುದ್ದೆಯನ್ನು ಕೊಡುವಂತಹ ಒಂದು ಕೆಲಸ ತಾಯಿಯ ಕರ್ತವ್ಯ ಆಗಿರ್ತದೆ. ಯಾಕಂದರೆ ಅವನ ಒಂದು ಉನ್ನತವಾದಂತಹ ಹುದ್ದೆ ತಾಯಿ ಕೊಡುವಂಥದ್ದಲ್ಲ, ಅವನನ್ನು ಆ ಮೌಲ್ಯಗಳಲ್ಲಿ ಬೆಳೆಸುವಂತಹ ಒಂದು ಕೆಲಸ ತಾಯಿ ಮಾಡಬೇಕು. ಅರ್ಥ ಆಯ್ತಲ್ಲ? ಆ ಮೌಲ್ಯಗಳನ್ನು ಅವನಲ್ಲಿ ಅಳವಡಿಸಿಕೊಳ್ಳುವಂತೆ ಆಕೆ ಪ್ರೇರಣೆ ನೀಡುವಂತಹ ಒಂದು ಕೆಲಸ ಮಾಡಬೇಕು. ಒಳ್ಳೆಯದನ್ನು ಮಾಡಬೇಕು, ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು, ನೋವು ಯಾವುದು, ನಲಿವು ಯಾವುದು ಅನ್ನುವಂಥದ್ದು ಅವನ ಒಂದು ಅನುಭವಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ಯಾವುದು ಕುಳಿತು ಯಾವುದು ಕೆಡುಕು ಅನ್ನುವಂಥದ್ದು ನಾವು ಅವನಿಗೆ ವಿವರಣೆ ನೀಡ್ತಾ ಹೋದಂತಹ ಸಂದರ್ಭದಲ್ಲಿ ಖಂಡಿತ ಅವನು ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯಾಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದನ್ನು ಈ ತುಳಿತ ಮಿಡಿತಗಳು ಅಂದರೆ ತಾಯಿಯ ಹೃದಯ ತನ್ನ ಹೃದಯ ಏನು ಹೇಳ್ತದಪ್ಪ ಅಂದರೆ ತನ್ನ ಮನಸ್ಸು ತನ್ನ ಮನ ಏನು ಹೇಳ್ತದೆ ತನ್ನ ಮಗು ಯಾವಾಗಲೂ ಸುಖಕರವಾಗಿರಬೇಕು, ನೆಮ್ಮದಿಯರಾಗಿರಬೇಕು, ಆನಂದವಾಗಿರಬೇಕು, ಸಂತೋಷದಿಂದಿರಬೇಕು, ಸಮಾಜದಲ್ಲಿ ಒಳ್ಳೆಯ ಗೌರವ ಪ್ರತಿಷ್ಠೆ ಅನ್ನುವಂಥದ್ದು ದೊರಕಬೇಕು ಅನ್ನುವಂಥ ಒಂದು ಆಶಯದಲ್ಲಿ ತಾಯಿ ಇರ್ತಾಳೆ. ಅಂತಹ ಒಂದು ಸ್ಥಿತಿಯಲ್ಲಿ ಆಕೆ ಬದುಕುವಂಥದ್ದಾಗಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ. ಹೇಳ್ತಾನೆ ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಹಾಗೂ ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ. ಅಂದರೆ ಹೆಣ್ಣಿನ ಜೀವನ ಸಾರ್ಥಕತೆ ಪಡೆಯುವುದು ಯಾವಾಗಪ್ಪ ಅಂತಂದರೆ ಆಕೆ ಸಮಾಜದಲ್ಲಿ ತನ್ನ ಮಕ್ಕಳನ್ನು ಒಂದು ಉತ್ತಮವಾದಂತಹ ಸ್ಥಾನದಲ್ಲಿ ಕಂಡುಕೊಳ್ಳುವಂತಹ ಒಂದು ಸ್ಥಿತಿ ಎದುರಾದಾಗ ಆ ತಾಯ್ತನ ಅನ್ನುವಂಥದ್ದು ಆಕೆಯ ಪರಿಪೂರ್ಣಗೊಳ್ಳುತ್ತದೆ, ಪೂರ್ಣವಾಗಿ ಕೊಡುತ್ತದೆ. ಹೇಳ್ತಾನೆ ಆ ಮಗುವಿನ ಆರೈಕೆ, ಪಾಲನೆ, ಪೋಷಣೆ, ಲಾಲನೆ, ಪಾಲನೆಗಳನ್ನೆಲ್ಲ ಇಲ್ಲಿಯೇ ತನ್ನ ಸುಖ ಸಂತೋಷಗಳನ್ನು ಕಾಣುತ್ತಾಳೆ. ಆಕೆ ಮಾಡುವಂತಹ ತಂದೆ ತನ್ನ ಮಗುವನ್ನು ಬೆಳೆಸುವಂಥದ್ದಲ್ಲಿ ಪಾಲನೆ, ಪೋಷಣೆ, ಲಾಲನೆ, ಪಾಲನೆ ಎಲ್ಲವನ್ನು ನೋಡ್ತಾರೆ. ಏನು ಪಾಲನೆ ಅನ್ನುವಂಥದ್ದು ಏನಪ್ಪ ಅಂದರೆ ಅವನನ್ನು ಸಾಕುವಂತಹ ರೀತಿ, ಅವನನ್ನು ಬೆಳೆಸುವಂತಹ ರೀತಿ, ಅವನಿಗೇನಪ್ಪ ಅಂದರೆ ಅವನು ಕಷ್ಟ ಆದಂತಹ ಸಂದರ್ಭದಲ್ಲಿ ಅವನ
ಒಂದು ಸಾಂತ್ವನ ಪಡಿಸುವಂಥದ್ದು ಮತ್ತು ದುಃಖ ಆದಂತಹ ಸಂದರ್ಭದಲ್ಲಿ ಸಮಾಧಾನ ಪಡಿಸುವಂಥದ್ದು ಮತ್ತು ನೋವು ನಲಿವುಗಳನ್ನು ಯಾವ ರೀತಿಯನ್ನು ಏನೋ ಸರಿದೂಗಿಸಿಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡುವಂಥದ್ದು ಅಂದರೆ ಈ ತಾಯಿಯ ಒಂದು ಪಾತ್ರ ಅನ್ನುವಂಥದ್ದು ಮಹತ್ತರವಾದದ್ದು. ಅದಕ್ಕೆ ಏನಪ್ಪ ಅಂದರೆ ತಾಯಿಯನ್ನು ಏನು ಭೂಮಿಗೆ ಹೋಲಿಕೆ ಮಾಡ್ತಾರೆ, ಯಾಕಂದರೆ ಭೂಮಿ ತಾಯಿ ಅಂತ ಕರಿತೀವಿ. ಯಾಕಂತಪ್ಪ ಯಾಕಪ್ಪ ಅಂತಂದರೆ ಆಕೆ ಸಹ ಮತ್ತು ಏನೇ ಮಾಡಿದ್ರೂ ಅದನ್ನು ಸಹನೆಯಿಂದ ತೆಗೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಆಕೆಗಿದೆ. ಅದೇ ರೀತಿ ತಾಯಿಯು ಸಹ ಸಹನಾಮೂರ್ತಿ, ಮಗು ಏನೇ ಮಾಡಿದ್ರು ಏನೇ ತಪ್ಪು ಮಾಡಿದ್ರು ಅದು ತಿದ್ದಿ ತೀಡುವಂತಹ ಒಂದು ಕೆಲಸ ತಾಯಿಯ ಕರ್ತವ್ಯ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾನೆ. ಹೇಳ್ತಾನೆ ತಾವು ತನ್ನ ನೋವು ಸಂಕಟಗಳನ್ನು ಮರೆಯುತ್ತಾಳೆ ಆಗಲೇ, ಆಗ ಅದೇ ಅಲ್ಲದೆ ತನ್ನ ನೋವು ಮತ್ತು ಸಂಕಟಗಳನ್ನು ಮರೆತು ಜೀವಿಸುವಂತಹ ಒಂದು ಕೆಲಸ ಆಕೆ ಮಾಡ್ತಾ ಹೋಗ್ತಾರೆ. ಆಗಲಿರುವುದಲ್ಲದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ ಹೃದಯ ಹಿಡಿತವನ್ನು ಪ್ರಕೃತಿ ಸನ್ನಿವೇಶಗಳಲ್ಲಿ ಹೋಲಿಸಿರುವುದು ಸಹೃದಯ ಮನದಲ್ಲಿ ಸದಾ ನೀಡುತ್ತದೆ. ಅಂತಂದರೆ ಇಲ್ಲಿ ಹೋಲಿಕೆ ಪ್ರಕೃತಿ ಮತ್ತು ತಾಯಿಯನ್ನು ಇಲ್ಲಿ ಎರಡನ್ನ ಸಮೀಕರಿಸಿ ಲೇಖಕನು ಏನು ಕವಿಯಾದಂಥವರು ಇಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಅಂತಂದರೆ ಪ್ರಕೃತಿ ಯಾವ ರೀತಿ ಸಹನೆಯಿಂದ ಇರ್ತದೋ ತಾಯಿಯೂ ಸಹ ಅದೇ ರೀತಿ, ಮತ್ತು ಪ್ರಕೃತಿಯ ಒಂದು ಸ್ಥಿತಿಯಲ್ಲಿ ಮಗು ಅನ್ನ ಅದರ ಜೊತೆ ಸಮೀಕರಿಸಿ ಯಾವ ರೀತಿ ಬೆಳೆಸ್ತಾ ಹೋಗುವಂತಹ ಒಂದು ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಪ್ರಸ್ತುತ ಈ ಒಂದು ಸಣ್ಣ ಸಂಗತಿಯೇ ಆ ಒಂದು ಪದ್ಯವನ್ನು ಆ ಕೆ ಎಸ್ ನರಸಿಂಹಸ್ವಾಮಿ ಅವರು ಬಂದಿರುವಂತಹ ಇರುವಂತಿಗೆ ಅನ್ನುವಂತಹ ಒಂದು ಪಾಠದಲ್ಲಿ ಈ ಬಾಯಿ ಒಂದು ಕವನ ಸಂದರ್ಭದಿಂದ ಆರಿಸಿಕೊಳ್ಳಿ. ಇನ್ನು ಪದಗಳೇ ಅರ್ಥ ಕೊಟ್ಟಿದೆ. ಕರಿ ಮುಗಿಲುವಂತಂದ್ರೆ ಕಪ್ಪಾದ ಮುನ್ನ, ತಾರೆ ನಕ್ಷತ್ರ ದೆಸೆ ಅಂತಂದರೆ ದಿಕ್ಕು ಅಂತ ಹೇಳ್ತೀವಿ, ನಟ್ಟಿರುಳು ಅಂತಂದರೆ ನಡು ಇರುಳು ಅಂತ ಹೇಳ್ತೀವಿ, ಮಧ್ಯರಾತ್ರಿ ಅಂತಲೂ ಹೇಳ್ತೀವಿ, ಊರು ಪೊರೆ ಅಂತಂದರೆ ಆರೈಕೆ ಅಂತಂದರೆ ಸಂರಕ್ಷಿಸುವಂಥದ್ದು ಅಂತ, ಮತ್ತು ರಕ್ಷಣೆ ಮಾಡುವಂಥದ್ದು, ಭಾನು ಅಂತಂದರೆ ಆಕಾಶ, ಲೆಕ್ಕಿಸದೆ ಅಂತಂದರೆ ಗಮನಿಸದೆ, ಲೆಕ್ಕಕ್ಕೆ ಪರಿಗಣಿಸದೆ, ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಸೊನೆ ಅಂತಂದರೆ ತುಂತುರು ಮಳೆ ಅಥವಾ ಜಡಿ ಮಳೆ, ತುಂತುರು ಮಳೆ ಅಂತ ಹೇಳ್ತೀವಿ, ಜಡಿ ಮಳೆ ಅಂತಂದರೆ ಕೇವಲ ಹೆಚ್ಚು ನೆನೆಯುವಂತಹ ಒಂದು ಮಳೆ ಅಷ್ಟೇ, ಆದರೆ ನೀರು ಬರೋದಿಲ್ಲ, ಸದಾಕಾಲ ಏನು ಮಳೆ ಬೀಳ್ತಾನೇ ಇರುವಂತಹ ಒಂದು ಸ್ಥಿತಿ. ಸೊ ಇಷ್ಟು ಇಲ್ಲಿ ಪದಗಳ ಅರ್ಥ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಪದ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತಾ ನೋಡ್ರಿ, ನಟ್ಟಿರುಳು ನಟ್ಟಿರುಳ ಕರಿ ಮುಗಿಲ ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ನಟ್ಟಿರುಳ ಕರಿ ಮುಗಿಲ ನೀರು ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ಣ ತೆರೆದಿದೆ, ತಾರೆ ಬಂದಿವೆ ಮಾನವೀದಿಗೆ. ಇದು ಸಂದರ್ಭ, ತಾರೆ ಬಂದಿವೆ ಮಾನವೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ. ಅತ್ತ ಹಿಡಿದಂತಹ ಒಂದು ಸಂದರ್ಭದಲ್ಲಿ ಸೋನೆಯ ಶ್ರುತಿ ಅಂದರೆ ರಾಗವಾಗಿ ನಮಗೆ ಇಂಪಾದಂತಹ ಒಂದು ಸ್ಥಿತಿ ಅಂದರೆ ಆ ತುಂತುರು ಮಳೆಯ ಒಂದು ಸ್ಥಿತಿ ನಾವು ನೋಡ್ತೀವಿ, ಗಾಳಿಯೇ ಹಾಡುತ್ತಿದೆ. ಇತ್ತ ಮನೆಯೊಳಗೆ ಪುಟ್ಟ ಮಗು ಒಂದು ಮಂಚದ ಬಳಿಯ ತೊಟ್ಟಿಲಲ್ಲಿ ಅರ್ಧ ಕಣ್ಣು ಮುಚ್ಚಿ ಮಲಗಿದೆ. ಒಂದು ಪುಟ್ಟ ಮಗು ಇಲ್ಲಿ ಏನಾಗಿದೆ, ಅರ್ಧ ಕಣ್ಣು ಮುಚ್ಚಿಕೊಂಡು ಮಲಗಿದೆ ತೊಟ್ಟಿಲಲ್ಲಿ. ಹೇಳ್ತಾನೆ ಆದರೂ ಬರೀ ಮೇಲೆ ನಿದ್ದೆ ಮಾಡ್ತಾ ಇದೆ, ನಿದ್ದೆ ಗಂಡಿನ ಪಕ್ಕದಲ್ಲಿ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸಿಕೊಳ್ಳುವುದು ಅಂದರೆ ತಾಯಿ ಮತ್ತೆ ಏನು ಮಾಡ್ತಾಳೆ, ತನ್ನ ಒಂದು ಹೊದಿಕೆಯನ್ನು ಮತ್ತೆ ಸರಿಪಡಿಸುವಂತಹ ಒಂದು ಕೆಲಸ ಮಾಡ್ತಾ ಹೋಗ್ತಾಳೆ. ಇದು ಸಂದರ್ಭ, ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸಿಕೊಳ್ಳು, ತಾಯಿ ಕೈ ನೀಡಿ ಹೊದಿಕೆಯನ್ನು ಮತ್ತೆ ಸರಿಪಡಿಸ್ತಾಳೆ. ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರಿ ಮೇಲೆ. ಮಗು ತಾಯಿ ಸರಿಪಡಿಸ್ತಾಳೆ, ಮತ್ತೆ ಏನಾಗ್ತದೆ, ಮಗು ಅದನ್ನು ಕಿತ್ತೆಸೆದು ಮತ್ತೆ ಬರಿ ಮೇಲೆ ಮುಳುಗ್ತಾ ಹೋಗ್ತದೆ. ಸಣ್ಣಗಿದೆ ದೀಪ ಇಲ್ಲೋ ಒಂದು ಮೂಲೆಯಲ್ಲಿ, ಇದು ಸರಿ, ಸಣ್ಣಗಿದೆ ಒಂದು ದೀಪ ಬೆಳಗ್ತಾ ಇದೆ ಒಂದು ಮೂಲೆಯಲ್ಲಿ, ಇದು ಸರಿಯೇ ತಪ್ಪೇ ಉತ್ತರವಿಲ್ಲ, ಇದು ಸರಿನಾ ತಪ್ಪ ಅನ್ನುವಂಥ ಉತ್ತರ ಇಲ್ಲಿ ಗೊತ್ತಿಲ್ಲ. ದೆಸೆಗೆ ಎಲ್ಲ ಮಲಗಿಗಳು ಮಾತಾಡದೆ, ದೆಸೆ ಎಲ್ಲ ದಿಕ್ಕುಗಳಲ್ಲೂ ಎಲ್ಲ ಮೌನವಾಗಿ ಸ್ತಬ್ಧವಾಗಿದೆ. ಆ ರೀತಿಯಾಗಿ ಮಗು ಮಾತಾಡದೆ ಎಲ್ಲರೂ ಮಲಗಿರುವಂತಹ ಒಂದು ಕೆಲಸ ಆಗ್ತಾ ಇದೆ, ನಡೀತಾ ಇದೆ. ನೋಡದೆಯೇ ನಿದ್ದೆ ಹೆಚ್ಚಾಗಲ ಪರೆಯವಳ ಕೈ ಮುಗಿಯುತ್ತಿದೆ, ನೋಡದೆ ನಿದ್ದೆ ಹೆಚ್ಚಾದರೂ ಸಹ ಮಗು ಎಷ್ಟೇ ಇತ್ತದನ್ನು ಬಿಸಾಕಿದ್ರು ಸಹ ಹುಡುಗಿಯನ್ನ ಮತ್ತೆ ತಾಯಿ ಅದನ್ನು ಸರಿಪಡಿಸ್ತಾನೆ ಹೋಗ್ತದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದಗಿಯುತ್ತಿದೆ, ಅದನ್ನು ಲೆಕ್ಕಿಸದೆ ಮಗು ಏನು ಮಾಡ್ತದೆ, ಆ ಹೊದಿಕೆಯನ್ನು ಅಂದರೆ ಆ ಒತ್ತಿರುವಂತಹ ಬೆಡ್ಶೀಟನ್ನು ಒದಿತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ. ಸೊ ಇಷ್ಟು ಒಂದು ಕನ್ನಡದಲ್ಲಿ ಇದರ ಒಂದು ಸಾರಾಂಶ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಧನ್ಯವಾದಗಳು. ನೋಡಿ ಮಕ್ಕಳೇ, ಇನ್ನೊಂದೇನಪ್ಪ ಅಂದರೆ ನೀವು ನೋಟ್ಸ್ ಯಾರು ದಯವಿಟ್ಟು ಬರಿತಾ ಇಲ್ಲ, ದಯವಿಟ್ಟು ಬರೆದು ಅದನ್ನು ನೋಟ್ಸನ್ನು ನೀವು ಒಂದು PDF ಅಲ್ಲಿ ಹಾಕಿ ನಾವು ವಾಟ್ಸಪ್ ಹಾಕಿ ಅದನ್ನು ನೋಡ್ತೀವಿ. ಕೆಲವು ಮಕ್ಕಳು ಮಾತ್ರ ಬರೆದಿದ್ದೀರಿ, ಅದಕ್ಕೆ ಕೆಲವು ಮಕ್ಕಳು
ಬರ್ತಿಲ್ಲ, ಬರೆದು ದಯವಿಟ್ಟು ವಾಟ್ಸಪ್ನ ಮಾಡಿ ಕಳಿಸ್ಕೊಡಿ. ಓಕೆ, ಧನ್ಯವಾದಗಳು.